ರಂಗೋತ್ರಿ ಮಕ್ಕಳ ಬೇಸಿಗೆ ಶಿಬಿರ ನ್ಯೂ ಆರ್ಡ್ವಿಕ್ ಇಂಡಿಯನ್ ಸ್ಕೂಲ್ನಲ್ಲಿ ಬನ್ನಿ, ಭಾಗವಹಿಸಿ, ತಮ್ಮ ಮಕ್ಕಳನ್ನು ಸೇರಿಸಿ. ಈಗ ನಮ್ಮ ಶಾಲೆಯಲ್ಲಿ ಈ ಒಂದು 2022-23 ಈ ಸಾಲಿನಲ್ಲಿ ಬೇಸಿಗೆ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಇದು ಮಕ್ಕಳ ಮನೋವಿಕಾಸಕ್ಕಾಗಿ ಈ ಒಂದು ಬೇಸಿಗೆ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಸಾಮಾನ್ಯವಾಗಿ ಪರೀಕ್ಷೆ ಆದ ನಂತರ ಮಕ್ಕಳು ಒಂಥರ ಜಂಜಾಟದಲ್ಲಿರ್ತಾರೆ. ಪರೀಕ್ಷೆ, ಹೋಮ್ವರ್ಕು ಇತ್ಯಾದಿ ವರ್ಕನ್ನು ಮಾಡಿಬಿಟ್ಟು ಬಹಳ ಒತ್ತಡದಲ್ಲಿರ್ತಾರೆ. ಆ ಒಂದು ಒತ್ತಡದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳ ಮನಸ್ಸನ್ನು ನಾವು ವಿಕಾಸ ಮಾಡಬೇಕಾಗಿದೆ, ಆ ಜಂಜಾಟದಿಂದ ಹೊರಗಡೆ ತರಬೇಕಾಗಿದೆ. ಹಾಗಾಗಿ ಈ ಬೇಸಿಗೆ ರಜೆ ಏನು ಬಿಟ್ಟಿದ್ದಾರೆ, ಈ ಒಂದು ಬೇಸಿಗೆ ಸಮಯವನ್ನು ಒಂದು ಒಳ್ಳೆಯ ಉದ್ದೇಶಕ್ಕೆ ಇದನ್ನು ಬಳಸ್ಕೋಬೇಕಾಗಿದೆ. ಕೆಲವು ವಿದ್ಯಾರ್ಥಿಗಳು ಬೇಸಿಗೆ ಶಿಬಿರ ಬಿಟ್ಟರೆ ಎಲ್ಲೆಲ್ಲೋ ಹೋಗ್ತಾರೆ, ಏನೇನೋ ಮಾಡ್ತಾರೆ, ಅದು ಇನ್ನೇನೋ ಬೇರೆ ತರಹ ಕೆಟ್ಟ ಅಭ್ಯಾಸಗಳನ್ನೆಲ್ಲ ಕಲಿಯುವಂಥ ಚಾನ್ಸಸ್ ಇರ್ತದೆ. ಅದನ್ನು ತಪ್ಪಿಸೋಕ್ಕೋಸ್ಕರ ನಾವು ಈ ಒಂದು ಬೇಸಿಗೆ ಶಿಬಿರವನ್ನು ನಮ್ಮ ಶಾಲೆಯಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಈ ಶಾಲೆ ಸುತ್ತಮುತ್ತ ಇರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಅವರು ಹೇಗೆಗೋ ಕಾಲ ಕಳೆಯುವ ಬದಲು ಒಂದು ವ್ಯವಸ್ಥಿತ ರೀತಿಯಲ್ಲಿ ಕಾಲ ಕಳೆಯುವಂಥದ್ದು ನಮ್ಗೆ ಅದಾಗಬೇಕಾಗಿದೆ. ಮಕ್ಕಳು ನೋಡಿ, ಇಲ್ಲಿ ಬೇಸಿಗೆ ಶಿಬಿರ ಅಂತ ಹೇಳಿದ್ರೆ ಬರೀ ಇಲ್ಲಿ ಮನರಂಜನೆ ಅಷ್ಟೇ ಅಲ್ಲ, ಅವ್ರಿಗೆ ಶಿಕ್ಷಣವೂ ಸಹ ಸಿಗುತ್ತೆ, ಮನರಂಜನೆ ರೂಪದಲ್ಲಿ ಶಿಕ್ಷಣ. ಈ ರೀತಿ ಈ ಒಂದು ಬೇಸಿಗೆ ಶಿಬಿರ ಒಂದು ವಿಶೇಷವಾಗಿ ನಮ್ಮಲ್ಲಿ ಒಂದು ವಿನ್ಯಾಸವನ್ನು ತಯಾರು ಮಾಡಿದ್ದೀವಿ. ಇದರಲ್ಲಿ ನಮ್ಮ ಶಾಲೆಯಲ್ಲಿ ರಂಗೋತ್ರಿ ಅಂತಕ್ಕಂತಹ ಒಂದು ಸಂಸ್ಥೆ, ಆ ಸಂಸ್ಥೆಯಿಂದ ಮತ್ತು ನಮ್ಮ ಹಾರ್ಡ್ವಿಕ್ ಇಂಡಿಯನ್ ಶಾಲೆಯಿಂದ ಒಂದು ಜಾಯಿಂಟಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಇಲ್ಲಿ ನಾಟಕ, ನೃತ್ಯ, ಸಂಗೀತ, ಚಿತ್ರಕಲೆ, ಜನಪದ ಇತ್ಯಾದಿ ಕವಿಗೋಷ್ಠಿಗಳು, ಮಕ್ಕಳ ಅಣುಗು ನ್ಯಾಯಾಲಯ ಇತ್ಯಾದಿಯಾಗಿ ಈ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರಿಂದ ನಮಗೆ ಒಂದು ಒಳ್ಳೆಯ ಮನರಂಜನೆ ಜೊತೆಗೆ ಒಂದು ಶಿಕ್ಷಣವೂ ಸಹ ಸಿಗ್ತದೆ. ಅದಕ್ಕಾಗಿ ಎಲ್ಲ ಮಕ್ಕಳು, ಈ ಶಾಲೆಯ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಮಕ್ಕಳುಗಳು ಇದರ ಒಂದು ಉಪಯೋಗವನ್ನು ಪಡ್ಕೋಬೇಕು, ಇದನ್ನು ಸದುಪಯೋಗ ಮಾಡ್ಕೋಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ನಾನು ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಬೇಸಿಗೆ ಶಿಬಿರಕ್ಕೆ ಬರಲಿ ಅಂತ ಹೇಳ್ಬಿಟ್ಟು